ಇನ್ನು ಅಪೋಸಿಷನ್ ಪಾರ್ಟಿಗೆ ಬರೋಣ. ಭಾರತೀಯ ಜನತಾ ಪಕ್ಷದಲ್ಲಿ ಒಂದಷ್ಟು ಅಸಮಾಧಾನ ಇರೋದಂತೂ ಸತ್ಯ. ಅದಕ್ಕೆ ಸಂಬಂಧಪಟ್ಟಾಗಿ ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ. ಬಿಜೆಪಿ ಶಾಸಕರ ಅಸಮಾಧಾನಕ್ಕೆ ಇವತ್ತೇನಾದರೂ ತೆರೆ ಬೀಳುತ್ತಾ ಅನ್ನೋದು ಈಗಿರುವಂಥ ಕುತೂಹಲ. ಯಾಕೆಂದ್ರೆ ಒಂದು ಕಡೆ ಮನ್ಮನೆ ಸದನದಲ್ಲಿ ನಡೆದ ಬೆಳವಣಿಗೆಗಳು ಈ ಕ್ವಶನ್ ಮಾರ್ಕ್ ಹಾಕಿಸ್ತಾ ಇದೆ. ಬಿಜೆಪಿ ಶಾಸಕರ ಜೊತೆ ಜೋಡಿತ್ತು ಮಹತ್ವದ ಮೀಟಿಂಗ್ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಬಿಜೆಪಿ ಶಾಸಕರ ಅಸಮಾಧಾನ ಇವತ್ತೇನಾದರೂ ಕೊನೆ ಆಗುತ್ತಾ? ಬಿಜೆಪಿ ಶಾಸಕರ ಜೊತೆ ಜೋಡೆತ್ತು ಅಂದ್ರೆ ಆ ಇಬ್ಬರು ನಾಯಕರು ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಬಿ ವೈ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರು ಅವರಿಬ್ಬರು ಕೂಡ ಮೀಟಿಂಗ್ ಮಾಡ್ತಿದ್ದಾರೆ. ಆರ್ ಅಶೋಕ್ ಅವರ ಕೆಲವು ನಿರ್ಧಾರದಿಂದ ಕೆಲವು ಶಾಸಕರು ಬೇಸರಗೊಂಡಿದ್ರು. ಕಲಾಪ ಆರಂಭಕ್ಕೂ ಮೊದಲೇ ನಡೆಯುವ ಸಂಧಾನ ಸಭೆ ಇವತ್ತು, ಯಾವುದು ಕೂಡ ಮುನಿಸಬೇಡ, ಒಟ್ಟಾಗೆಲ್ಲರೂ ಹೋಗೋಣ ಅನ್ನೋ ಮಾತುಕತೆ. ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಿಲ್ಲ, ಮಾಡೋದು ಇಲ್ಲ, ಎಲ್ಲರ ಅಭಿಪ್ರಾಯಕ್ಕೆ ಮನ್ನಣೆ ಇದೆ ಅನ್ನುವ ಸಂದೇಶವನ್ನು ಅವರವರ ಶಾಸಕರಿಗೆ ರವಾನೆ ಮಾಡಬೇಕು. ಅಸಮಾಧಾನಿತ ಶಾಸಕರಿಗೆ ಅವರ ಮನವೊಲಿಕೆಯನ್ನು ಮಾಡೋದಕ್ಕೆ ಇಬ್ಬರು ಕೂಡ ಸಜ್ಜಾಗ್ತಿದ್ದಾರೆ. ಸರ್ಕಾರವನ್ನು ಕಟ್ಟಾಕೋದಕ್ಕೆ, ನಿರ್ಧಾರ ಮಾಡೋದಕ್ಕೆ ಇವರೆಲ್ಲರೂ ಕೂಡ ಶತಪ್ರಯತ್ನ ಮಾಡೋದಕ್ಕೆ ಇವತ್ತು ಮುಂದಾಗ್ತಾ ಇದ್ದಾರೆ. ವೆರಿ ವೆರಿ ಕ್ರೂಷಿಯಲ್. ಆಡಳಿತ ಪಕ್ಷವನ್ನು ಕಟ್ಟಾಕಬೇಕು ಅಂದರೆ ವಿರೋಧ ಪಕ್ಷದಲ್ಲಿ ಸಮನ್ವಯತೆ ಬಹಳ ಇಂಪಾರ್ಟೆಂಟು. ಲೆಟ್ಸ್ ಗೋ ಲೈವ್. ಬೆಳಗಾವಿಯಿಂದ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಲೆಟ್ಸ್ ಗೋ ಲೈವ್. ಚಂದ್ರ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಆಡಳಿತ ಪಕ್ಷವನ್ನು ಇಕ್ಕಟ್ಟಕ್ಕೆ ಸಿಕ್ಕಾಕಿಸ್ಬೇಕಾಗಿರೋರು ಎಲ್ಲೋ ಒಂದು ಮಟ್ಟದಲ್ಲಿ ಅವರವರ ಒಡಕಿನಿಂದ ಒಂದು ಹಿಂದೇಟನ್ನು ಅನುಭವಿಸ್ತಾ ಇದ್ರು. ಇವತ್ತು ಅದಕ್ಕೇನಾದರೂ ಮದ್ದು ಸಿಗುತ್ತಾ? ವಿಶ್ವಾಸವನ್ನು ಪಡೆದುಕೊಳ್ಳುವಲ್ಲಿ ಸಫಲರಾಗ್ತಾರೆ ಇಬ್ಬರು ನಾಯಕರು, ಏನಾಗ್ತಾ ಇದೆ ಬಿಜೆಪಿ ಪಾಳೆಯದಲ್ಲಿ? ವೆರಿ ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್. ಖಂಡಿತವಾಗ್ಲು ಎಲ್ಲೊಂದು ಕಡೆ ಬಹಳಷ್ಟು ಚರ್ಚೆ ಕೂಡ ಆಗ್ತಾ ಇತ್ತು. ಬಿಜೆಪಿ ಈ ಬಾರಿ ಅಷ್ಟೇನು ಉತ್ಸಾಹದಲ್ಲಿ ಇಲ್ಲ ಅನ್ನೋಂಥದ್ದು, ಯಾಕಂತಂದರೆ ಈಗಾಗಲೇ ನಾವು ಗಮನಿಸ್ಬೋದು ಭಾಳಷ್ಟು ಚರ್ಚೆ ಆಗ್ತಾ ಇತ್ತು. ಏನು ಹಿಂದೆ ಎಲ್ಲ ವಿರೋಧ ಪಕ್ಷದ ನಾಯಕರಾಗಿರ್ಬೋದು ಅಥವಾ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಬಹುತೇಕ ಸೀನಿಯರ್ಸ್ಗಳು ಆಡಳಿತ ಪಕ್ಷವನ್ನು ಕಟ್ಟಿಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಈ ಬಾರಿ ಆ ರೀತಿಯಾದಂಥ ಯಾವುದೇ ರೀತಿಯಾದಂಥ ಉತ್ಸಾಹ ಬಿಜೆಪಿ ಪಾಳ್ಯದಲ್ಲಿ ಕಾಣ್ತಾ ಇಲ್ಲ. ಯಾಕಂತಂದರೆ ಒಂದಷ್ಟು ಒಳಬೇಗದಿ ಬಿಜೆಪಿ ಪಾಳ್ಯದಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಹೀಗಾಗಿ ಎಲ್ಲ ಒಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ತೆಗೆದುಕೊಳ್ತಾ ಇರತಕ್ಕಂಥ ತೀರ್ಮಾನ ಸೊ ಕೆಲವರಿಗೆ ಸಮಾಧಾನ ತರಿಸಿದ್ರೆ ಕೆಲವರಿಗೆ ಅಸಮಾಧಾನಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಹೀಗಾಗಿ ಬಹುತೇಕ ಮೊನ್ನೆ ಏನು ಪೃಥ್ವಿ ಸಿಂಗ್ ಏನು ಹಲ್ಲೆಯನ್ನ ಮಾಡಿದ್ರು ಬೆಳಗಾವಿಯಲ್ಲಿ, ಸೊ ಇದೇ ವಿಚಾರವಾಗಿ ಸದನದಲ್ಲಿ ಒಬ್ರು ಧರಣಿ ಅಂತ ಹೇಳಿದ್ರೆ ಕೆಲವರು ವಾಕೌಟ್ ಅನ್ನುವಂಥ ನಿರ್ಧಾರಕ್ಕೆ ಅಶೋಕ್ ಬಂದರು. ಸೊ ಹೀಗಾಗಿ ಇದೇ ವಿಚಾರವನ್ನು ಇಟ್ಕೊಂಡು ಎಲ್ಲ ಒಂದು ಕಡೆ ಬೆಂಗಳೂರಿನ ಶಾಸಕರು ಮತ್ತು ಬೆಳಗಾವಿಯ ಶಾಸಕರು ಬಹುತೇಕ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಬಿಜೆಪಿಯ ಕೆಲವು ಶಾಸಕರು ಅಥವಾ ಒಂದಿಬ್ಬರು ಶಾಸಕರು ಯಾರ ಮಾತನ್ನು ಕೂಡ ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ, ತಮ್ಮದೇ ದಾರಿ ತಮ್ಮದೇ ನಿಲುವು ಏನು ಕೇರ್ ಮಾಡಲ್ಲ ಅಂತಾನೆ ಮಾತಾಡ್ತಿದ್ದಾರೆ. ಅವ್ರ ಮನ ಒಲಿಸೋಕೆ ಸಾಧ್ಯ ಆಗುತ್ತೆ ಈ ನಾಯಕರಿಗೆ ಅಂತ? ಖಂಡಿತ, ಯಾಕಂದರೆ ಈಗ ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇರತಕ್ಕಂಥದ್ದು. ಈ ಟಾಸ್ಕನ್ನು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ತೆಗೆದುಕೊಂಡಿರ್ತಕ್ಕಂಥದ್ದು. ಸೊ ಎಲ್ಲೊಂದು ಕಡೆ ವಿಜೇಂದ್ರ ಅವ್ರಿಗೆ ಖಂಡಿತವಾಗ್ಲೂ ಆ ಕ್ಯಾಪಬಿಲಿಟಿ ಇದೆ ಅನ್ನುವಂಥದ್ದು ಎಲ್ಲರೂ ಕೂಡ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು. ನಾಳೆ ಶಾಸಕಾಂಗ ಪಕ್ಷದ ಸಭೆ ಇದೆ, ಆ ಶಾಸಕಾಂಗ ಪಕ್ಷದ ಸಭೆಗೂ ಮುನ್ನ ಯಾರೆಲ್ಲ ಅತೃಪ್ತ ಶಾಸಕರಿದ್ದಾರೆ ಅವರನ್ನು ಆ ತೃಪ್ತಿಯನ್ನು ಶಮನಗೊಳಿಸುವಂಥ ಕೆಲಸವನ್ನು ಮಾಡಲೇಬೇಕಾದಂಥದ್ದಿದೆ. ಇಲ್ಲಾಂದರೆ ನಾಳೆ ಕೂಡ ಏನು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನೇರವಾಗಿ ಎಲ್ಲರ ಮುಂದೆ ಕೂಡ ಜಗಳವಾಗುವುದಾಗುವಂಥ ಕಾರಣ ಇದೆ. ಸೊ ಹೀಗಾಗಿ ಆ ಶಾಸಕಾಂಗ ಪಕ್ಷದ ಸಭೆಗೂ ಮುನ್ನ ಅಥವಾ ಇವತ್ತು ಸದನದಲ್ಲಿ ಒಗ್ಗಟ್ಟಿನ ಪ್ರದರ್ಶನ ತೋರಿಸೋದಕ್ಕೂ ಮುನ್ನ ಈ ಒಂದು ಸಭೆಯನ್ನು ನಡೆಸಲಿಕ್ಕೆ ವಿಜೇಂದ್ರ ಅವರು ಮುಂದಾಗಿರ್ತಕ್ಕಂಥದ್ದು. ವಿಜೇಂದ್ರ ಅವರ ಜೊತೆಯಲ್ಲಿ ಕೆಲ ಹಿರಿಯ ಶಾಸಕರು ಕೂಡ ಇರ್ತಾರೆ, ಸೊ ವಿಪಕ್ಷ ನಾಯಕ ಅಶೋಕ್ ಕೂಡ ಇರ್ತಾರೆ. ಅವರ ಸಮ್ಮುಖದಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ನಾವ್ಯಾರು ಕೂಡ ಒಬ್ಬ ಏಕ ನಿರ್ಣಯವನ್ನು ತೆಗೆದುಕೊಳ್ತಾ ಇಲ್ಲ, ಎಲ್ಲರ ನಿರ್ಣಯವನ್ನು ಕೂಡ ತೆಗೆದುಕೊಂಡು ಸದನದಲ್ಲಿ ಸರ್ಕಾರವನ್ನು ಎದುರಿಸೋಣ ಅನ್ನುವಂಥ ನಿರ್ಧಾರಕ್ಕೆ ಬರ್ತಾ ಇರ್ತಾರೆ. ಚಂದ್ರಶೇಖರ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ನೋಡೋಣ. ಇವತ್ತು ಒಕ್ಕೋರಿನ ಧ್ವನಿಯನ್ನು ಭಾರತೀಯ ಜನತಾ ಪಕ್ಷದವರು ಎತ್ತುತ್ತಾರಾ? ಅಲ್ಲೇನೋ ಅಸಮಾಧಾನ ಎಲ್ಲ ಕೂಲ್ ಆಗುತ್ತಾ? ಹೇಗೆ ಆಡಳಿತ ಪಕ್ಷದ ವಿರುದ್ಧ ತಿರುಗಿ ಬಿಡ್ತಾರೆ? ಎಲ್ಲವೂ ಕೂಡ ಕುತೂಹಲ ಕೇಳಿಸ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ.